ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮೆಸ್ಕಾಂ ರೆಕ್ರೂಟ್ಮೆಂಟ್ಸ್ ಒಂದು ಬರ್ತಾ ಇದೆ. ಡಿಪ್ಲೊಮೊ ಆದವರಿಗೆ 183 ಅಪ್ರೆಂಟಿಸ್ ಹುದ್ದೆಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಹೇಗೆ ಅರ್ಜಿಗಳನ್ನು ಸಲ್ಲಿಸ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲು ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವ ಹುದ್ದೆಗಳ ಮಾಹಿತಿ ನಿಮಗೆ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ, ಮೆಸ್ಕಾಂ ರೆಕ್ರೂಟ್ಮೆಂಟ್ ಡಿಪ್ಲೊಮಾ ಆಗಿದೆಯಾ ಅಂತ ಕೇಳಿದ್ದಾರೆ. ಹಾಗೆಯೇ 183 ಅಪ್ರೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ. ಇದಕ್ಕೆ ಹುದ್ದೆಗಳು ಹಾಕಬೇಕಾದ್ರೆ ಇಲ್ಲಿ ಗೌರ್ಮೆಂಟ್ ಜಾಬ್ಸ್ ಅಂತ ಕೊಟ್ಟಿರ್ತಾರೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಅಪ್ರೆಂಟಿಸ್ ನಿಯಮಾವಳಿ ಪ್ರಕಾರ ವಯಸ್ಸಿನ ಮಿತಿ ಹೊಂದಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ, ಮೆಸ್ಕಾಂ ರೆಕ್ರೂಟ್ಮೆಂಟ್ 2022 ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ನಿಂದ ಪದವಿ ಮತ್ತು ಡಿಪ್ಲೊಮಾ ಅಪ್ರೆಂಟಿಸ್ನ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿರ್ತಾರೆ. ಮಂಗಳೂರಿನಲ್ಲಿ ಕೆಲಸ ಮಾಡಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಆಸಕ್ತ ಅಭ್ಯರ್ಥಿಗಳು 15/6/2022 ಮೊದಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದಲೆ ನೋಡಿ. ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ, ಸಂಸ್ಥೆಯ ಹೆಸರು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ. ಹಾಗೆಯೇ ಇಲ್ಲಿ ಹುದ್ದೆಗಳ ಸಂಖ್ಯೆ 183 ಇದೆ. ಹಾಗೆ ಉದ್ಯೋಗ ಸ್ಥಳ ಮಂಗಳೂರು ಕರ್ನಾಟಕ. ಹಾಗೆ ಹುದ್ದೆ ಹೆಸರು ಪದವಿ ಮತ್ತು ಡಿಪ್ಲೊಮಾ ಅಪ್ರೆಂಟಿಸ್ ಅಂತೇಳಿ. ಇದಕ್ಕೆ ಸ್ಟೈಫೆಂಡ್ ಸಹ ಕೊಡ್ತಾರೆ. 8,000 ಅಥವಾ 9,000 ಪ್ರತಿ ತಿಂಗಳು ಸ್ಟೈಫೆಂಡ್ನ ಕೊಡ್ತಾರೆ ಸ್ನೇಹಿತರೆ. ಹಾಗೆ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅರ್ಜಿ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2022 ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಹುದ್ದೆಗಳು ಮತ್ತು ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಹುದ್ದೆ ನೋಡ್ಬೋದು, ಪದವೀಧರ ಅಪ್ರೆಂಟಿಸ್ 112 ಹುದ್ದೆ, ಹಾಗೆ ಡಿಪ್ಲೊಮಾ ಅಪ್ರೆಂಟಿಸ್ 71 ಹುದ್ದೆಗಳಿರುತ್ತೆ. ಇಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ಸಹ ನೋಡ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿ ಇಂಜಿನಿಯರಿಂಗು ಮತ್ತು ಇಂಜಿನಿಯರಿಂಗ್ ಇನ್ ಡಿಪ್ಲೊಮಾ ಆದವರಿಗೆ ಇಲ್ಲಿ ಅರ್ಹತೆ ಇದೆ, ಶೈಕ್ಷಣಿಕ ಅರ್ಹತೆ ಇರುತ್ತೆ. ಇದಕ್ಕೆ ವೇತನ ಅಂದರೆ ಸ್ಟೈಫೆಂಡು ಸಹ ಕೊಡ್ತಾರೆ. 9,000 ಹಾಗೆ 8,000 ಸ್ಟೈಫೆಂಡನ್ನು ಸಹ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ವಯಸ್ಸಿನ ಮಿತಿ ಕೊಟ್ಟಿರ್ತಾರೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ನಿಯಮಿತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಅಪ್ರೆಂಟಿಸ್ ನಿಯಮಾವಳಿ ಪ್ರಕಾರ ವಯಸ್ಸಿನ ಮಿತಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ವಯಸ್ಸಿನ ಸಡಿಲಿಕೆಯೂ ಸಹ ಇರುತ್ತೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ನಿಯಮಾವಳಿ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ಸಹ ಮಾಡಲಾಗುತ್ತೆ ಸ್ನೇಹಿತರೆ. ಶುಲ್ಕದ ವಿವರ ಇರುತ್ತೆ, ಶುಲ್ಕ ಯಾವುದೇ ಶುಲ್ಕ ಇರೋದಿಲ್ಲ. ಹಾಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂದರೆ ಮೆರಿಟ್ ಪಟ್ಟಿಯ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ವೆಬ್ಸೈಟ್ ವಿಳಾಸ ಇರುತ್ತೆ, ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಪ್ರಮುಖ ದಿನಾಂಕಗಳು ಕೊಟ್ಟಿರ್ತಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 25/4/2022. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2022 ಆಗಿರುತ್ತೆ ಸ್ನೇಹಿತರೆ. ಯಾರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೈ ಲಿಂಕನ್ನು ಸಹ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಹಾಗೆ ಈ ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ನಿಮ್ಮ ಮಿತ್ರರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಉದ್ಯೋಗದ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ನಮಸ್ಕಾರ.